ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶಿವರಾಮ್ ಅವರೇ, ನಿಮ್ಮ ಉದ್ದೇಶ ಏನು? ದಲಿತರು ಮೇಲ್ ಬರಬೇಕು, ದಲಿತರು ಚೆನ್ನಾಗಿರಬೇಕು ಅನ್ನೋದ, ಅಥವಾ ಮುಖ್ಯಮಂತ್ರಿ ಕುರ್ಚಿ ಸಿಗಬೇಕು ಅನ್ನೋದ? ಅದಕ್ಕೋಸ್ಕರ ಮುಖ್ಯಮಂತ್ರಿ ಕುರ್ಚಿ ಸಿಗಬೇಕು. ನಿಮ್ಮ ಗುರಿ ಮುಖ್ಯಮಂತ್ರಿ ಪಟ್ಟ ಬೇಕು? ಮುಖ್ಯಮಂತ್ರಿ ಪಟ್ಟವೇ ನಿಮ್ಮ ಗುರಿ? ಬೇಕು. ಅದೇ ದಲಿತರ ಉದ್ಧಾರ ನಿಮ್ಮ ಗುರಿ ಅಲ್ಲ? ಅದು ಉದ್ಧಾರ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಪಟ್ಟ ಬೇಕು. ದಲಿತರು ಉದ್ಧಾರ ಆಗ್ಬೇಕು ಅಂತ ಹೋರಾಟ ಮಾಡಿ ಹೋಗಿ ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಕೇಳಿ, ಯಾಕಂದ್ರೆ ಅವರು ಕೂಡ ದಲಿತರ ಹೆಸರು ಹೇಳ್ಕೊಂಡೆ ಇವತ್ತು ಸಂವಿಧಾನದ ಪ್ರಕಾರ ಬೇರೆ ಮೇಲ್ ಜಾತಿಯವರು ಮಾತ್ರ ಅಧಿಕಾರ ನಡೆಸಬೇಕು. ಅಲ್ಲ, ಹೇಗೆ ಹೇಳಿ? ಈಗ ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಆಗ್ಬೇಕು ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋದನ್ನ. ಅದಕ್ಕೆ ಮೀಸಲಾತಿ ಬಂದಿರೋದು ನಮ್ಮನ್ನ. ಮುಖ್ಯಮಂತ್ರಿ ಮೀಸಲಾತಿ ಇಲ್ಲ, ಆದ್ರೆ ಈ ದೇಶದಲ್ಲಿ ಕೆಳವರ್ಗದ ಜನಕ್ಕೆ ಶೋಷಣೆಗೊಳಗಾಗಿದ್ದವ್ರಿಗೆ ಅವಕಾಶ ಸಿಗೋದೇ ಇಲ್ಲ ಅಂತ ಹೇಳಿನೆ. ಮೀಸಲಾತಿ ಬಂದಿದೆ, ಅದಕ್ಕೆ ನೀವು ಒಂದ್ಸಾರಿ ಆಗಿದ್ರಿ, ನಮ್ಗೊಂದ್ಸಾರಿ ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸರಿ ಸ್ವಾಮಿ, 17% ನಾವಿದೀವಿ ದಲಿತರು, 18% ಇದೀವಿ ಅಂತೀರಿ, ಇನ್ನೊಂದು 1% ಜಾಸ್ತಿ, ತುಂಬ ಸಂತೋಷ. ಎಲ್ಲರೂ ದಲಿತರು ನಿಂತು ಗೆದ್ದು ಬಂದು ದಲಿತ ಮುಖ್ಯಮಂತ್ರಿಯನ್ನು ಮಾಡಿ. ಅಲ್ಲ, ಅದೇ ಮಾಡ್ತಾ ಇರೋದು ನಾವು. ಒಂದ್ ಕಡೆ ಓಟ್ ಕೊಟ್ಟಿದ್ದೀವಿ, ಮತ ಕೊಟ್ಟಿಲ್ಲ, ಮತ ಕೊಟ್ಟಿಲ್ಲ, ಮತ ಕೊಟ್ಟಿಲ್ಲ. ಶಿವರಾಮ್ ಅವ್ರು ಗೆದ್ದು ಬಂದ್ಬಿಡಿ, ನಾವು ಹೋಗ್ಬಿಡ್ತೀನಿ. ಆಯ್ತು, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತೀನಿ, ಜನ ನಮ್ಮನ್ನ ಒಪ್ಕೊಂಡ್ರೆ ಗೆದ್ದು ಬರ್ತೀವಿ. ನಿಮ್ಮಲ್ಲೇ ಒಡಕಿದೆ ಶಿವರಾಮ್ ಅವರೇ, ಒಡಕಿಲ್ವೇ ಇಲ್ಲ. ನಿಮ್ಮಲ್ಲೇ ಒಡಕಿದೆ ಇಲ್ಲ ಕೇಳಿ. ಇನ್ನೊಂದೇನ, ಮೊದಲನೇ ಬಾರಿ ಬಂದಂತ ಸಭೆಗೆ ಎರಡನೇ ಬಾರಿ ಸಂಘಟನೆಗಳು ಬರಲೇ ಇಲ್ಲ. ನಿಮ್ಮಲ್ಲೇ ಎಡಗೈ ಬಲಗೈ ಇದೆಯೋ ಇಲ್ಲ? ಎಡಗೈ ಬಲಗೈ ಇದು ಒಂದಾಗಿದ್ದೀವಿ ನಾವು. ಎಲ್ಲಿ ಒಂದಾಗಿದ್ದೀರಿ? ನಾವು ಒಂದಾಗಿದ್ದೀವಿ. ಈಗ ನೋಡಿ, ಸಿ ಎನ್ ಮೂರ್ತಿಯವರು ಬಂದಿದ್ದಾರೆ, ಮತ್ತೆ ಸಂಕ್ರಣ್ಣ ಮಾದಿಗ ಅವರು ಬಂದಿದ್ದಾರೆ, ಪಾವಗಡ ಶ್ರೀರಾಮ್ ಅವರು ಬಂದಿದ್ದಾರೆ, ಮತ್ತೆ ಸಿದ್ದರಾಜ್ ಅವ್ರು ಬಂದಿದ್ದಾರೆ. ಎಲ್ಲಿದ್ದಾರೆ ಪಾವಗಡ ಶ್ರೀರಾಮ್ ಅವರು? ಎರಡನೇ ಸಭೆಯಲ್ಲಿ ಇಲ್ವೇ ಇಲ್ಲ, ಅವ್ರು ಬಂದೇ ಇಲ್ಲ. ಬರ್ತಾರೆ ಪಾವಗಡ ಶ್ರೀರಾಮ್ ಅವ್ರು? ಬಂದೇ ಇಲ್ಲ. ನೋಡಿ, ಬಹಳ ಯುವ ಶಕ್ತಿ ಇರ್ತಕ್ಕಂಥ ಒಬ್ಬ ಹೆಚ್ಚಿಗೆ ಫಾಲೋಯಿಂಗ್ ಇರ್ತಕ್ಕಂಥ ವ್ಯಕ್ತಿ, ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಬರ್ತಾರೆ, ಗೌರವ ಇದೆ. ಸರಿ, ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟಿದೆ. ನಿಮ್ಮ ಸಚಿವರೇ ಸಪೋರ್ಟ್ ಮಾಡ್ತಾ ಇದ್ರು. ಇದಕ್ಕೆ ಹೇಳ್ತೀನಿ ನೋಡಿ, ಒಂದು ಹೇಳ್ತೀನಿ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು, ಅದರಲ್ಲಿ ಭಾಳಷ್ಟು ಜನ ನಮ್ಮ ಬಗ್ಗೆ ಸಹಾನುಭೂತಿ ಇದೆ. ಆದರೆ ಇದು ಏನಾಗುತ್ತೆ, ಎಕ್ಸ್ಪ್ಲೋರ್ಡ್ ಆಗೋದು ಭಾಳ ಕಷ್ಟ. ಎಲ್ಲರೂ ಹೊರಗಡೆ ಬರ್ತಾ ಇಲ್ಲ. ಈಗ ದೂರದಿಂದ ನನಗೆ ಭಾಳ ಜನ ನನಗೆ ದೂರವಾಣಿ ಕರೆ ಮಾಡಿ ಹೇಳಿದ್ದಾರೆ, ನೀವು ಮಾಡ್ತಾ ಒಳ್ಳೆ ಕೆಲಸ ಮಾಡಪ್ಪ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಒಂದು ಪಕ್ಷ ಕಟ್ಟಿ, ದಲಿತ ಪಾರ್ಟಿ ಅಂತಲೇ ಒಂದು ಕಟ್ಟಿ ಆಗಾದ್ರೆ ಆಗಲ್ಲ. ಈಗ ನನಗೆ ದಲಿತ ಪಾರ್ಟಿ ಅಂತ ಕಟ್ಟಿದ್ರೆ ಎಲ್ಲ ಸವರ್ಣೀಯರು ನಾನು ಹೇಳ್ತೀನಿ ಕೇಳಿ. ನಮ್ಮ ಬಗ್ಗೆ ನೀವು ಹೇಳ್ತಿರಲಿಲ್ಲ, 18% ಇದೆ ಕಟ್ಟಿರೋ ಪಾರ್ಟಿ. ಆದ್ರೆ ಕಟ್ಟಿ ಅಷ್ಟು ಸುಲಭ ಅಲ್ಲ ಈ ಸಮಾಜದಲ್ಲಿ. ಅಷ್ಟು ಸುಲಭ ಅಲ್ಲ, ಎಲ್ಲರ ಸಹಕಾರ ತಗೋಬೇಕು. ಸುಲಭ ಅಲ್ಲ. ಹೌದು, ಹಾಗೆ ಮುಖ್ಯಮಂತ್ರಿ ಆಗೋದು ಕೂಡ ಅಷ್ಟು ಸುಲಭ ಅಲ್ಲ ಶಿವರಾಮ್ ಅವರೇ. ಇವತ್ತಿನ ವ್ಯವಸ್ಥೆ ಅಂತ ಇದೆ, ವ್ಯವಸ್ಥೆ ಪ್ರಕ್ರಿಯೆ ಅಂತ ಇದೆ, ವ್ಯವಸ್ಥೆ ಇರ್ಬೋದು ಸ್ವಾಮಿ. ಪ್ರಕಾರವೇ ಆಗ್ಬೇಕು. ವ್ಯವಸ್ಥೆ ಇದ್ರೆ ಬರೀ ಮೇಲ್ವರ್ಗದವರೆ ಮುಖ್ಯಮಂತ್ರಿ ಆಗ್ಬೇಕಾ? ಆ ಪ್ರಕ್ರಿಯೆ, ಆ ಸಂವಿಧಾನ, ಪ್ರಕ್ರಿಯೆ ವ್ಯವಸ್ಥೆ ಯಾವುದು ಬೇಡ. ಆದ್ರೆ ಕೇಳಿ, ಪ್ರಕ್ರಿಯೆ ಅಂತ ನೀವು ಹೇಳಿದ್ರಲ್ಲ, 121 ಜನ ಗೆದ್ದಿದ್ದಾರೆ. ನಮ್ಮ ಖರ್ಗೆ ಅವರು ಅವತ್ತು ರೇಷನ್ ಅಲ್ಲಿ ಇದ್ರು. ಹೌದು, ಸಿದ್ದರಾಮಯ್ಯನವರು ಇದ್ರೆ. ಹೌದು, ಆದ್ರೆ ಖರ್ಗೆ ಅವ್ರು ಯಾವ ತರ ಎಲ್ಲ ಕಡಿಮೆ ಇದಾರ? ನಾ ಹೇಳ್ತೀನಿ ಕೇಳಿ, ತಪ್ಪು ಮಾಹಿತಿ ಕೊಡ್ತಾ ಇದ್ರಿ. ತಪ್ಪು ಮಾಹಿತಿ ಅಲ್ಲ, ಅವತ್ತು ವೋಟಿಂಗ್ ನಡೀತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆದ ದಿನ KPCCಯಲ್ಲಿ ವೋಟಿಂಗ್ ನಡೀತು. ಪರಮೇಶ್ವರ್ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಮೂರು ಜನಕ್ಕೂ ಕೂಡ ಓಟ್ ಹಾಕಿದ್ರು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಪರಮೇಶ್ವರ ಹೆಸರು ಹೇಳಲೇ ಇಲ್ಲ ನೀವು, ಪರಮೇಶ್ವರ ಅವರ ಹೆಸರು ಹೇಳಲೇ ಇಲ್ಲ. ಕೇಳಿ ಕೇಳಿ, ಇದೇ 121 ಶಾಸಕರ ಪೈಕಿ ಬಹುತೇಕರು ಓಟ್ ಹಾಕಿದ್ದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರಿಗೆ ಅದೇ ಸಮಾಜ, ಅದೇ ಸಮಾಜ, ಅದೇ ಜಾತೀಯತೆ, ಅಸ್ಪೃಶ್ಯತೆ. ಆ ಜಾತೀಯತೆಯಿಂದ ನಮ್ಮನ್ನ ಇಷ್ಟು ಕಡೆಗೆ ಜಾತೀಯತೆಯನ್ನ ಮಾಡ್ತಿರೋರು ನೀವು. ಜಾತಿ 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 ಸಿಎಂ ಕೊಡಿ ಅಂತ ನೀವು ಕೇಳ್ತಿರೋದು, ದಲಿತ ಸಿಎಂ ಕೊಡಿ ಅಂತ ಕೇಳ್ತಿರೋದು ನೀವು. ಅದಕ್ಕೆ ಕೇಳ್ತಾ ಇದೀವಿ, ಯಾಕೆ ಕೇಳ್ತಾ ಇದೀವಿ? ಜಾತಿಯತೆ ಮಾಡ್ತಿರೋರು ನೀವು. ಆ ಜಾತೀಯತೆಯಿಂದ ನಮ್ಮನ್ನ ಕಡೆಗಣಿಸಿದ್ರಿ ಅಂತ ಕೇಳ್ತಾ ಇದೀವಿ. ಆ ಜಾತೀಯತೆ ಇವತ್ತು ಕೇಳ್ತಿರೋರು ನೀವು. ಹೌದು, ಜಾತೀಯತೆ ಹೇಳ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಕೇಳ್ತಾ ಇದೀವಿ. ಯಾತಕ್ಕೆ ಅಂದ್ರೆ ನಮ್ಗೆ ಅನ್ಯಾಯ ಮಾಡಿದಿರಲ್ಲ ಇವತ್ತಿನ ಸಮಾಜ. ಅದಕ್ಕೆ ನಾನೇನು ಹೇಳ್ತೀನಿ ವೀರೇಂದ್ರ ಅವರೇ, ಅದಕ್ಕೆ ನಾನೇನು ಹೇಳ್ತೀನಿ, ಜಾತಿನೇ ಬಿಟ್ಬಿಡೋಣ. ಹಾಗಾದ್ರೆ ನಮ್ಮನ್ನ ಮೇಲೆ ಎತ್ಬಿಡ್ತೀರಾ, ನಮ್ಮನ್ನ ಸಿ ಎಂ ಮಾಡ್ತೀರಾ? ಜಾತಿ ಬಿಟ್ಬಿಡ್ತೀವಿ. ಈಗ ನಾನು ಸೆಡ್ಲ್ ಕ್ಯಾಸ್ಟ್ ಅಲ್ಲ ಸ್ವಾಮಿ, ಈ ರಾಜ್ಯದ ಒಬ್ಬ ಪ್ರಜೆ. ನನ್ನನ್ನು ನೀವು ಬೇರೆಯವ್ರನ್ನ ಸವರ್ಣೀಯರು ನೋಡ್ದಂಗೆ ನೋಡ್ತೀರಾ ನೀವು? ಯಾಕೆ ನೋಡಬಾರ್ದು? ನೋಡಬೇಕು, ಅದಾಗಬೇಕು ಅಂತ ಹೇಳಿ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀರಾ ಅಷ್ಟೇ. ಹೇಳ ಶಿವರಾಮ್, ಅದು ಅಷ್ಟು ಸುಲಭ ಅಲ್ಲ. ಹೇಳ, ಅದಾಗಬೇಕು, ಅದಾಗಲೇಬೇಕು. ಅದನ್ನ ಕೇಳಲ್ಲ ನಾವು. ಅದನ್ನ ಕೇಳಿ ನೀವು, ಆಗ್ತಾ ಇಲ್ಲ ನಮಗೆ. ಅದೊಂದು ಕುರ್ಚಿ ಕೊಟ್ಬಿಡಿ ಸಾಕು, ಏನು ಬೇಡ, ಅದೊಂದು ಚೇರ್ ಕೊಟ್ಬಿಡಿ, ಆ ಸಿಎಂ ಚೇರ್ ಇದೆಯಲ್ಲ ಅದನ್ನು ಕೊಟ್ಬಿಡಿ ಸಾಕು. ಯಾವ ಲೆಕ್ಕ ನೀವು? ಅದಕ್ಕೆ ನಾನು ನಿಮ್ಗೆ ಮೊದಲೇ ಹೇಳಿದೆ, ಈಗ ನಮ್ಮಲ್ಲಿ ಎಸ್ ಸಿ ಮಾದೇವಪ್ಪನವ್ರು ಇದ್ದಾರೆ, ಆಂಜನೇಯ ಅವರು ಇದ್ದಾರೆ, ಮತ್ತೆ ಶ್ರೀನಿವಾಸ ಪ್ರಸಾದ್ ಇದ್ದಾರೆ, ಅವರೆಲ್ಲ ಹಂಗಾರೆ ಕೆಲಸ ಮಾಡಲ್ಲ, ಶೆಡ್ಯೂಲ್ ಕ್ಯಾಸ್ಟ್ಗೆ ಅಂತ ಹೇಳ್ತೀರಾ? ಎಲ್ಲ ಇದಾರಲ್ವಾ? ಆದ್ರೂ ನಿಮ್ಗೆ ಅದೊಂದು ಚೇರ್ ಮಾತ್ರ ಬೇಕು. ಯಾಕೆ? ಅವ್ರು ಮಂತ್ರಿ ಇದ್ದಾರೆ.
ಮುಖ್ಯಮಂತ್ರಿ ನಾಯಕತ್ವ ಕೊಡಿ ಅಂತ ಕೇಳ್ತೀವಿ. ಅದನ್ನು ಕೇಳಬೇಕಾದ ಸಮಯ ಇದಲ್ಲ. ಸಮಯ ಇದೆ, ಈ ಸಮಯ ಬಿಟ್ಟರೆ ಮತ್ತೆ ಸಿಗಲ್ಲ ನಮಗೆ. ನಾ ಅದನ್ನೇ ನಿಮಗೆ ಪದೇ ಪದೇ ಹೇಳ್ತೀನಿ. ನಾನು ಪದೇ ಪದೇ ಹೇಳ್ತೀನಿ, ನಮ್ಗೆ ಅದೇ ಹಾಗಾದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದೇ ಇಲ್ವಾ? ಅದು ಯಾರಿಗೂ ಗೊತ್ತು. ಮತ್ತೆ ಈ ದೇಶದಲ್ಲಿ ನಿರ್ನಾಮ ಆಗಿಬಿಟ್ಟಿದೆ ಕಾಂಗ್ರೆಸ್ಸು, ಈ ದೇಶದಲ್ಲೇ ಇಲ್ಲ, ಈ ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಇರೋದು. ಇಂಥ ಅವಕಾಶ ಬಿಟ್ಟರೆ ಸಿಗಲ್ಲ, ನಮ್ಗೆ ಕೊಡಿ ಅಂತ ಕೇಳ್ತೀವಿ. ಅಲ್ಲ, ನೆಕ್ಸ್ಟ್ ಈಗ 2018ಕ್ಕೆ ಎಲೆಕ್ಷನ್ ಬರುತ್ತೆ. ಬರಲಿಲ್ಲ ಅಂದರೆ ಕಾಂಗ್ರೆಸ್ ಅವ್ರನ್ನ ಅಧಿಕಾರಕ್ಕೆ ನೀವು 17% ಇದ್ದೀವಿ ನಾವು ಅಂತಿರಲ್ಲ, ಎಲ್ಲ ಸೇರಿ ಓಟ್ ಹಾಕ್ಬಿಟ್ಟು ಕಾಂಗ್ರೆಸ್ನ ಅಧಿಕಾರ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಡಿ. ಈ ಸಾರಿ ನಮ್ಗೆ ಅಧಿಕಾರ ಕೊಡಲಿಲ್ಲ ಅಂದರೆ ನಾವೆಲ್ಲ ಓಟ್ ಹಾಕ್ತೀವಿ? ಕಡೆಯದಾಗಿ ಒಂದು ವೇಳೆ ಇಲ್ಲಪ್ಪ ಈಗ ನಾಳೆ ಮಾಡೋದಿಲ್ಲ, ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡೋದಿಲ್ಲ ಹೇಳ್ತಿದ್ದಾರೆ ಅವ್ರು, ಮಾಡೋದು ಬೇಡ. ಇದನ್ನ ನಾವು ಅದಕ್ಕೋಸ್ಕರ ಜನದಲ್ಲ ಮಾಡ್ತಾ ಇದ್ದೀವಿ, ಇದನ್ನ ತಗೊಂಡು ಜನದ ಹತ್ರ ಹೋಗ್ತೀವಿ, ಜನಗಳಿಗೆ ಹೇಳ್ತೀವಿ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಹೇಳ್ದಂಗೆ ಇದು ಬರ್ನಿಂಗ್ ಹೌಸ್, ಇಲ್ಲಿ ಹೋದ್ರೆ ಉರಿದೋಗ್ತೀರಿ, ಸುಟ್ಟೋಗ್ತೀರಿ, ಇನ್ನು ಮುಂದೆ ಈ ಕಾಂಗ್ರೆಸ್ ಬಿಡಿ, 68 ವರ್ಷದಿಂದ ಅಪ್ಕೊಂಡಿದ್ದೀರಿ, ಕಾಂಗ್ರೆಸ್ನ ಬಿಡಿ, ಕಾಂಗ್ರೆಸ್ ಮೋಸದ ಕಾಂಗ್ರೆಸ್ಸು, ಕಾಂಗ್ರೆಸ್ ಇನ್ಮೇಲೆ ಮತ ಕೊಡೋದು ಬೇಡ ಅಂತ ಹೇಳಲಿಕ್ಕೆ ಹೋಗ್ತೀವಿ ಎಲ್ಲರಿಗೂ. ಏನು ಮಾಡ್ತೀರಿ ನೀವು, ಏನು ಮಾಡಕಾಲ ಏನು ಸರ್ಕಾರ ಉಳಿಸ್ ನೋಡಿ ನೋಡಿ ಸ್ವಾಮಿ, ಸರ್ಕಾರ ಉಳಿಸೋದಲ್ಲ, ಮುಂದಿನ ಚುನಾವಣೆ ಬರಲ್ವಾ, ಸರ್ಕಾರ ಉಳಿಸಕ್ ಆಗಲ್ಲ, ಸರ್ಕಾರ ಉಳಿಸೋಕೆ ನಾವು ಆ ಕೆಲ್ಸಕ್ಕೆ ನಾನು ನಮ್ದಲ್ಲ, ಸಾಧ್ಯನೇ ಇಲ್ಲ ನಿಮ್ಮ ಕೈಯಲ್ಲಿ. ಅಲ್ಲ ನಾನು ಅದನ್ನ ಹೇಳ್ತಾ ಇಲ್ಲ, ನೀವು ಅದನ್ನ ನೀವು ಮಾತು ತಿರುಗಿಸ್ಬೇಡಿ. ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಮುಂದಿನ ಚುನಾವಣೆ ಬರಲ್ವಾ, ಅಲ್ಲಿ ನಮ್ಮ ಜನಕ್ಕೆ ತೋರಿಸ್ತಾರೆ. ಏನು 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 ಮಾಡ್ತೀರಿ ನೀವು? ವಿರುದ್ಧ ಓಟ್ ಹಾಕ್ತಾರೆ, ಕಾಂಗ್ರೆಸ್ ವಿರುದ್ಧ ದಲಿತರೆಲ್ಲರೂ ಕೂಡ ಒಗ್ಗೂಡಿ ಓಟ್ ಹಾಕ್ತೀರಿ ಹಾಗಾದರೆ? ನೋಡೋಣ, ವೆಯ್ಟ್ ಮಾಡಿ, ವೆಯ್ಟ್ ಆ್ಯಂಡ್ ವಾಚ್. ನಿಮ್ಮ ಈ ಎಲ್ಲ ಹೋರಾಟ ಅರಣ್ಯ ರೋದನ ಆಗಲಿ. ಈಗ ನೋಡಿರಿ ಸ್ವಾಮಿ, ನಮ್ಮ ಸಿದ್ಧಲಿಂಗಯ್ಯನವರೊಂದು ಹಾಡು ಬರೀತಾರೆ, ಹಸುವಿನಿಂದ ಸತ್ತೋರು ಸೈಜುಗೆಲ್ಲ ಹೊತ್ತು ಭಕ್ತರಪ್ಪ ಭಕ್ತರು ನನ್ನ ಜನಗಳು ಅಂತೇಳಿ. ಹಾಗೆ ಮೊದಲಿಂದ ನಾವು ನಮ್ಮ ಜನಕ್ಕೆ ಇದೇ ಗತಿ ಎಷ್ಟು ಅಂತ ನಾವು ಅನರಣ್ಯ ರೋದ್ ಮಾಡೋಣ, ಮಾಡೋದು ಮಾಡ್ತಾ ಇದ್ದೀವಿ. ಹಸುವಿನಿಂದ ಸತ್ತವರು ಸೈಜುಗಲ್ಲು ಹೊತ್ತವರು ಭತ್ತರಪ್ಪ ಭತ್ತರು ನನ್ನ ಜನಗಳು. ಹಸುವಿನಿಂದ ಸತ್ತವರು ಅಲ್ಲ, ಸೈಜುಗಲ್ಲು ಹೊತ್ತವರು ಅಲ್ಲ, ಪರಮೇಶ್ವರ್ ಅವರು. ಅವ್ರಿಲ್ದೇ ಇರ್ಬೋದು ಅವ್ರ ಜನ ಹೇಳಿ, ನಮ್ಮ ಜನಕ್ಕೆ ಅದೇ ಗತಿ. ನೀವು ನಮ್ಮ ಜನ ಅದಕ್ಕೆ ಸಿದ್ದಲಿಂಗಯ್ಯನವರು ಹಾಡು ಬರೆದಿದ್ದಾರೆ. ಹಸುವಿನಿಂದ ಸತ್ತವ್ರ ಬಗ್ಗೆ ಮಾತಾಡ್ತಿಲ್ಲ, ಸೈಜುಗಲ್ಲು ಹೊತ್ತವ್ರ ಬಗ್ಗೆ ಮಾತಾಡ್ತಿಲ್ಲ, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಹಸುವಿನಿಂದ ಸತ್ತವ್ರ ಬದಲು ಸೈಜುಗಲ್ಲು ಹೊತ್ತವ್ರ ಬದಲು ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಯಾರು ಕಾದು ನಿಂತಿದ್ದಾರೋ ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲ, ನಾವು ದಲಿತರ ಪರವಾಗಿ ಹೋರಾಟ ಮಾಡ್ತಾ ಇರೋದು. ನಾವು ರಾಜ್ಯ ಕಿತ್ಕೊಳ್ಳೋ ಕಾಲ ಬಂದೇ ಬರ್ತದೆ, ಅದನ್ನ ಕಾದು ನೋಡಿ ನೀವು. ಎಸ್, ಖಂಡಿತವಾಗಿಯೂ ಕಾದು ನೋಡ್ತೇವೆ, ಯಾಕಂದ್ರೆ ಈಗಾಗಲೇ ನೀವು ರಣೋತ್ಸಾಹದಿಂದ ಹೋರಾಟಕ್ಕೆ ಮುನ್ನುಗ್ಗಿದ್ದೀರಿ. ಯಾವ ರೀತಿಯಲ್ಲಿ ನೀವು ನಿಮ್ಮ ಗುರಿಯನ್ನು ತಲುಪ್ತೀರಿ ಕಾದು ನೋಡೋಣ. ಇಷ್ಟೊಂದು ಕೂಡ ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಶಿವರಾಮವ್ರೆ. ಇದು ಈ ವಾರದ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.